ತಾವು ರೈತಪರ ಎಂದು ಭಾಷಣದಲ್ಲಿ ಹೇಳ್ತಾರೆ ಆದರೆ ರೈತ ವಿರೋಧಿ ಕೆಲಸಗಳನ್ನು ಮಾಡಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಧಿಕ್ಕಾರ ಬಿರಲಿ ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ ಅಂತ ಬೆಳಗಾನೂರಿನ ಬಿಜೆಪಿಯ ಹಿರಿಯ ಮುಖಂಡ ಮಹಾಬಲಿ ಶಾರ್ಪದ ಆಕ್ರೋಶ ವ್ಯಕ್ತಪಡಿಸಿದರು ಸೋಮವಾರ ಸಂಜೆ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಬೆಳಗಾನೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನ ಕರ್ನಾಟಕ ಸರ್ಕಾರ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 32 ಮತ್ತು 2016 ರ ಕಾಯ್ದೆಗಳ ಪ್ರಕಾರ ಪ್ರದತ್ತವಾದ ಅಧಿಕಾರಿಗಳನ್ನು ಬಳಸಿ ರಾಯಚೂರು ಜಿಲ್ಲಾ ಉಪನಿಬಂಧಕರಾದ ಎಂಆರ್ ಮನೋಹರ್ ರವರು ಸೂಪರ್ಸೀಡ್ ಮಾಡುವ ಮೂಲಕ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ತಿಮ್ಮಪ್ಪ ಎನ್ನುವ ಆಡಳಿತಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಿದ್ದಾರೆ ಇದು ಸುಮಾರು 50 ರಿಂದ 60 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಬೆಳಗಾನೂರಿನ ಸೊಸೈಟಿಗೆ ಮಾಡಿದ ಅಪಚಾರವಾಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಈ ಮೊದಲು ತಮಗೆ ಬೇಕಾದ ಷೇರುದಾರರ ರೈತರ ಹೆಸರುಗಳನ್ನು ಯಾದಿಯಲ್ಲಿ ಬಳಸಿಕೊಂಡು ಉಳಿದವರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಟ್ಟು ಅವಿರೋಧವಾಗಿ ಆಯ್ಕೆಯಾದ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ವಾರ್ಷಿಕ ಮಹಾಸಭೆಗಳನ್ನು ಕರೆಯದೆ ಕಾರ್ಯದರ್ಶಿ ಸುಮಾರು 40 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಮಾಡಿ ರೈತರ ಹಣವನ್ನು ಲಪಟಾಯಿಸಿದ್ರು ಕೂಡ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲು ಕರ್ತವ್ಯ ಲೋಪ ಎಸಗಿದ್ದಾರೆ ಈಗ ಸೂಪರ್ ಸೀಡ್ ಆಗುವ ಮೂಲಕ ರೈತರ ಸೇವೆಯ ಹೆಸರಿನಲ್ಲಿ ಅಧಿಕಾರಿಗಳ ಹಿಡಿದ ಆಡಳಿತ ಮಂಡಳಿ ಅದೇ ರೈತರಿಗೆ ಮೋಸ ಮಾಡಿದೆ ನಂತರ ಮಾತನಾಡಿದ ಬಿಜೆಪಿಯ ಮತ್ತೋರ್ವ ಹಿರಿಯ ಮುಖಂಡ ವಿರುಪನ್ನ ಗುತ್ತಿದಾರ ಅವರು ಈ ಸಹಕಾರಿಯನ್ನ ನಮ್ಮ ಎಲ್ಲ ಶೇರಿಯರು ಶೇರ್ ಹಾಕಿ ಕಟ್ಟಿಬಿಡಿಸಿದ್ದಾರೆ ಆದರೆ ಇವರು ಅಂತವರ ಹೆಸರುಗಳನ್ನು ತೆಗೆದುಹಾಕಿ ಬೇಕಾದವರ ಹೆಸರುಗಳನ್ನು ಮಾತ್ರ ಏರಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಈಗ ಸೂಪರ್ ಸೀಡ್ ಮಾಡಿಸಿ ಜನರನ್ನ ದೂರವಿರಿಸಿ ಆಡಳಿತಾಧಿಕಾರಿಗಳ ಮೂಲಕ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುವ ಹುನ್ನಾರ ನಡೆಸಿದ್ದಾರೆ ಈಗ ತೊಗರಿ ಬೆಳೆ ಜೋಳ ಕಟಾವಾಗಿದೆ ಅವುಗಳ ಖರೀದಿಗಾಗಿ ಖರೀದಿ ಕೇಂದ್ರಗಳನ್ನು ತೆಗೆಯದೆ ರೈತರ ಉತ್ಪನ್ನಗಳನ್ನ ಬೇರೆಡೆ ಕೊಂಡೊಯ್ಯುವಂತೆ ಮಾಡಿದ್ದಾರೆ ಇವರು ಅವಿರೋಧವಾಗಿ ಆಯ್ಕೆ ಮಾಡಿಸಿಕೊಂಡು ಕಾಂಗ್ರೆಸ್ ಶಾಸಕರಿದ್ದರು ಸುದೀರ್ಘ ಇತಿಹಾಸವಿರುವ ಸಹಕಾರಿಯನ್ನ ಸೂಪರ್ ಸೀಡ್ ಮಾಡಿಸ್ತಾರೆ ಅಂದ್ರೆ ಇವರಿಗೆ ರೈತರ ಮೇಲೆ ಕಾಳಜಿ ಎಷ್ಟಿದೆ ಅಂತ ತಿಳಿಯುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ ತದನಂತರ ಬಿಜೆಪಿಯ ಹಿರಿಯ ಮುಖಂಡ ತಿಕ್ಕಯ್ಯ ಬಿ ಇದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯರು ರೈತರ ಹಿತ ಕಾಯುವ ಬದಲು ರೈತರಿಗೆ ಮೋಸ ಮಾಡುವ ಮೂಲಕ ಅನ್ನದಾತನ ಬೆನ್ನು ಮುರಿಯೋ ಕೆಲಸ ಮಾಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಡಿನ ಡಿಸರ್ವ್ ಮಾಡಿರೋದ ಉದ್ದೇಶ ಏನು ಹೊಸ ಬಾಡೋರ ಉದ್ದೇಶ ಏನು ಇದರಿಂದ ಸೊಸೈಟಿಯಿಂದ ಬಾಡೋರಿಂದ ಇರತಕ್ಕಂತ ಲೀಡರ್ದು ಏನು ಉದ್ದೇಶ ಬೆಳಗಾನೂರ ಜನರನ್ನ ದೂರ ಇಟ್ಟು ತಮ್ಮ ಆಡಳಿತ ಮಾಡಬೇಕು ಅನ್ನೋದಕ್ಕೋ ಅಥವಾ ಏನು ಸೆಕ್ರೆಟರಿ ಉಳಿಸ್ಕೊಂಡು ಆಡಳಿತನ ಹೊರಗಿಡೋದಕ್ಕಂತ ಗೊತ್ತಾಗುತ್ತೆ ಎಲ್ಲರೂ ಏನಂತಾರ ನಮ್ಮನ್ನ ತೆಗೆದಾರ ಅಂತ ಹೇಳ್ತಾರೆ ಜನರ ಮುಂದೆ ಆದ್ರೆ ಮತ್ತೆ ಅದಕ್ಕೊಂದು ಆದಾಯ ತಮ್ಮದೇ ಆದಕ್ಕೊಂದು ಖರೀದಿ ಕೇಂದ್ರ ಮಾಡೋದಕ್ಕೆ ಏನು ಸಮಸ್ಯೆ ಇದ್ದಿಲ್ಲ ಏನಂತಂದ್ರೆ ಈಗ ರೈತರಿಗೆ ಮೋಸ ಮಾಡೋದಕ್ಕೆ ಇದು ಹೊಸ ಬಾಡಿ ಮತ್ತು ಸೆಕ್ರೆಟರಿ ಮತ್ತು ಅದರಿಂದ ಇರತಕ್ಕಂಥ ಲೀಡರ್ ಎಲ್ಲರೂ ಆ ಸೊಸೈಟಿನ ಬಂದ್ ಮಾಡಿದ್ರೆ ಆಯ್ತು ಅನ್ನೋ ರೀತಿ ಕಾಣಿಸ್ತದೆ ಇದು ನಾವು ಬಿಜೆಪಿ ಅವರು ಆಗಿದ್ದು ಇದುವರೆಗೆ ಆದರೂ ನಾವು ಏನು ಪ್ರತಿಭಟನೆ ಮಾಡಿದ್ದೇವೆ ಇಲ್ಲರಿ ಒಂದು ತಿಂಗಳದ ಕೊಡ್ತು ಅಂದ್ರೆ 7 ತಿಂಗಳಾಯ್ತು ಇನ್ನೂ ಕೊಟ್ಟಿಲ್ಲ ಇನ್ನ ಇಲ್ಲರಿ ಈಗ ಬಳಗನೂರು ಗ್ರಾಮದಲ್ಲಿ ಪತ್ತಿನ ಸಹಕಾರ ಸಂಘ ಸುಮಾರು ವರ್ಷದಿಂದ ತಲೆ ತಲೆ ಅಂತಲಿಂದ ಬಂದಿರತಕ್ಕಂಥ ಒಂದು ಸಂಘ ಅದರ ಜೊತೆಗೆ ಈಗ ಅನೇಕ ದಿನಗಳಿಂದ ಏನಪ್ಪ ಅಂತಂದರೆ ಷೇರುದಾರರಿಗೆ ಈಗ ಇದ್ರ ಪೂರ್ವದಲ್ಲಿ ಎಲೆಕ್ಷನ್ ಪೂರ್ವದಲ್ಲಿ ಎಲೆಕ್ಷನ್ ಪೂರ್ವದಲ್ಲಿ ಮತ್ತು ಕಾರ್ಯದರ್ಶಿ ಮತ್ತು ಕೆಲವು ಕುತಂತ್ರ ಕಿಳಿಗಡಿಗಳು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ ಅಂದರೆ ಷೇರುದಾರರಿಗೆ ಅನ್ಯಾಯ ಮಾಡಿಕೇಸಿ ತಮಗೆ ಬೇಕಾದಂಗೆ ಒಂದು ಚುನಾವಣೆಯನ್ನು ಮಾಡಿದರು ಚುನಾವಣೆ ಮಾಡುವ ರೂಪ ಮಾಡುವ ಸಂದರ್ಭದಲ್ಲೇ ಷೇರುದಾರರಿಗೆ ಅನ್ಯಾಯಿತ್ತು ಅದರದ್ದು ಪ್ರತಿಫಲ ಇವತ್ತು ಏನಪ್ಪ ಅಂದರೆ ಆಡಳಿತ ಮಂಡಳಿಗೆ ಏನಪ್ಪ ಅಂದರೆ ಆಗುತ್ತೆ ಜೊತೆಗೆ ಅಧಿಕಾರ ಇವತ್ತು ಷೇರುದಾರರಿಗೆ ಏನಪ್ಪ ಅಂದರೆ ಷೇರುದಾರರು ಇವತ್ತು ಸಾಲ ತಗೊಂಬೋದು ಕೊಡೋದ್ರಲ್ಲಿ ಏನೋ ಯಾವುದರ ಅನ್ಯಾಯ ಇಲ್ಲ ಜೊತೆಗೆ ಈಗ ಇವರು ಅಧಿಕಾರಿಯನ್ನು ಆಡಳಿತ ಮಂಡಳಿಯನ್ನು ಅಧಿಕಾರ ಇರ್ತಲ್ಲ ಅಧಿಕಾರನ ದುರುಪಯೋಗ ಮಾಡಿಕೊಂಡು 42 ಲಕ್ಷ ರೂಪಾಯಿ ಬಾಡಿ ಗಮನಕ್ಕೆ ಬಂದ್ರೂ ಕ್ರಮ ಕೈಗೊಳ್ಳದೆ ಇದ್ದಿದ್ದರಿಂದ ಮತ್ತು ಜನರಲ್ ಬಾಡಿ ಮೀಟಿಂಗ್ ಮಾಡಲಾರ್ದೇ ಮಾಡಿವಂತಂತ ಹೇಳಿ ಏನಪ್ಪ ಅಂದರೆ ತಮ್ಮ ಅಧಿಕಾರ ದರ್ಪದಿಂದ ಏನೋ ಇದು ಚಲಾಯಿಸಿದರು ಅದರದೇ ಇವತ್ತು ಏನಪ್ಪ ಅಂದರೆ ನಮ್ಮ ಬೆಳಗಾನೂರು ಗ್ರಾಮಕ್ಕೆ ಏನಪ್ಪ ಅಂದರೆ ಒಂದು ಏನಾದ್ರು ಸೊಸೈಟಿ ನಮ್ಮ ಬೆಳಗಾನೂರು ಕೃಷಿ ಸಹಕಾರ ಪತ್ತಿನ ಸಹಕಾರ ಸಂಘದ ಸೊಸೈಟಿಯು ಇದುವರೆಗೂ ಸುಮಾರು ಒಂದು 60 ವರ್ಷದಿಂದ ಒಂದು ಒಳ್ಳೆಯ ಕಾರ್ಯನಿರ್ವಹಣೆ ಮಾಡಿಕೊಂಡು ಬಂದಿರತಕ್ಕಂಥ ಸೊಸೈಟಿ ಇಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಮತ್ತು ಜನಪ್ರತಿನಿಧಿಗಳ ಒಂದು ದುರಾಡಳಿತದಿಂದ ಒಂದು ರೈತರಿಗೆ ಅನ್ಯಾಯ ಆಗಿರ್ತದೆ ಸುಪರ್ಶಿಟ್ ಆಗಿ ಅನ್ಯಾಯ ಆಗಿರ್ತದೆ ಈ ಒಂದು ಅನ್ಯಾಯ ಆಗಲು ಕಾರಣ ನಮ್ಮದು ರೈತರಿಗೆ ಭಾಳ ಅನ್ಯಾಯ ಆಗಿದೆ
ಈಗ ಜೋಳ ಕಟಾವಾಗಂತ ಒಂದು ಸಂದರ್ಭದಲ್ಲಿ ರೈತರು ಜೋಳ ಖರೀದಿ ಮಾಡತಕ್ಕಂತ ಕೇಂದ್ರ ಆರಂಭವಾಗಬೇಕಾಗಿತ್ತು. ಇದುವರೆಗೂ ಈ ಜೋಳ ಬಂದ್ರೂ ರೈತರಿಗೆ ಒಂದು ಮೋಸ ಮಾಡತಕ್ಕಂತ ಈ ಒಂದು ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಬರಲಿ. ಬಿಜೆಪಿ ಇಂದ ನಾವು ಅವರಿಗೆ ಧಿಕ್ಕಾರ ಆಗ್ತಾ ಇದ್ದೀವಿ. ಈ ರೈತರಿಗೆ ಬಹಳ ಅನ್ಯಾಯ ಆಗಿ ಹೊಸ ಸಾಲಗಳು ಮರುಪಾವತಿ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ಹೇಳಿಕಂತ ಬಂದಿರತಕ್ಕಂಥ ಈ ಸೊಸೈಟಿ ಅಧಿಕಾರಿಗಳು ಈಗ ಹೆಚ್ಚುವರಿ ಸಾಲ ಕೊಡದೆ ಜನರಿಗೆ ರೈತರಿಗೆ ಮೋಸ ಮಾಡ್ಯಾರ. ಇಂಥ ರೈತರು ಇವತ್ತು ಅವರ ಪರಿಸ್ಥಿತಿ ಕೇಳೋರಿಲ್ಲ, ಗೋಳು ಕೇಳೋರಿಲ್ಲ. ಇಂಥ ಒಂದು ಜನಪ್ರತಿನಿಧಿಗಳು ನಮಗೆ ಬೇಕಾ? ಜನರಿಗೆ ನಾವು ಬೆನ್ನೆಲುಬು ಅಂತ ಹೇಳ್ತಾರೆ, ರೈತರಿಗೆ ಬೆನ್ನೆಲುಬನ್ನು ಮುರಿಯಕ್ಕ ಈ ಒಂದು ರಾಜಕಾರಣಿಗಳು ಜನರಿಗೆ ಭಾಳ ಅನ್ಯಾಯ ಮಾಡಕತ್ತಾರ. ಮುಂದಿನ ದಿನಮಾನಗಳಲ್ಲಿ ಈ ರೈತರು ಅವರಿಗೆ ತಕ್ಕ ಪಾಠವನ್ನು ಕಲಿಸುವ ದಿವಸ ಸನಿಹಕ್ಕೆ ಬಂದೈತೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಈ ಸರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲು ನಾವು ಸಿದ್ಧರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತಾ ಇದ್ದೆ. ಸುಮಾರು ವರ್ಷಗಳಿಂದ ಯಾರದೇ ಅದರಲ್ಲಿ ಸದಸ್ಯರಿರ್ತಕ್ಕಂಥವ್ರ ಯಾದಿ ಪಟ್ಟಿಯಲ್ಲಿರ್ತಕ್ಕಂಥವ್ರು ಇದು ಪ್ರತಿ ವರ್ಷ ಅವ್ರ ಹೆಸರುಗಳು ಇರ್ತಾ ಇದ್ದವು. ಈಗ ಇವರು ತಮ್ಮ ಸರ್ವಾಧಿಕಾರನ ಧೋರಣೆಯಿಂದ ಆರ್ ಸಿ ಸಿ ಬ್ಯಾಂಕ್ನಲ್ಲಿ ತಮ್ಮದೇ ಜನಪ್ರತಿನಿಧಿಗಳು ಇರುವುದರಿಂದ ತಮಗೆ ಬೇಕಾದಂಥ 150 ಜನಗಳ ಓಟನ್ನು ಉಳಿಸಿಕೊಂಡು ತಮಗೆ ಬೇಕಾದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಸೊಸೈಟಿಯನ್ನು ಪ್ರಬಲವಾಗಿ ತಮ್ಮ ಕಾಂಗ್ರೆಸ್ ತೆಕ್ಕೆಯಲ್ಲಿ ತೆಗೆದುಕೊಳ್ಳೋಕ್ಕೋಸ್ಕರ ಅದನ್ನು ಮಾಡಿ ಯಾವುದೇ ಈ ಲಾಭ ಬರ್ತಕ್ಕಂಥ ಕೆಲಸಗಳನ್ನು ಮಾಡದೆ ಜನರಿಗೆ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಈ ಕಾರ್ಯದರ್ಶಿಗಳಿರ್ಬೋದು, ಈ ಆಡಳಿತ ಮಂಡಳಿ ಮೋಸ ಮಾಡಿದಂಥ ಒಂದು ಅಧ್ಯಕ್ಷರು ಮೋಸ ಮಾಡಿ ರೈತರಿಗೆ ಭಾಳ ಅನ್ಯಾಯ ಆಗಿದೆ. ಇದರಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಸರಿ ಅದು ವೋಟಿಂಗ್ ಲಿಸ್ಟು ಸರಿಪಡಿಸೋದಿದ್ದರೆ ಮುಂದಿನ ದಿನಗಳ ಎಲೆಕ್ಷನ್ ಆಗದೆ ಒಂದು ತಡೆ ಹಿಡಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ರೈತರಿಗೆ ತಮ್ಮ ಸ್ವಾರ್ಥಕ್ಕಾಗಿ ಸೊಸೈಟಿಯನ್ನು ಬಳಸಿಕೊಂಡು ಅದರಲ್ಲಿ ಬರ್ತಕ್ಕಂಥ ಲಾಭ ಯಾವ ರೈತರಿಗೆ ತಿಳಿಸದೆ ಆಮೇಲೆ ವರ್ಷಕ್ಕೊಮ್ಮೆ ಜನರಲ್ ಬಾಡಿ ಮೀಟಿಂಗ್ ಕರೀತಾ ಅಂಥ ಸಂದರ್ಭದಲ್ಲಿ ಸುಳ್ಳು ಲೆಕ್ಕಪತ್ರ ತೋರಿಸಿ ರೈತರಿಗೆ ಅನ್ಯಾಯ ಮಾಡ್ಯಾರ, ಭಾಳ ಮೋಸ ಮಾಡ್ಯಾರ. ಅದಕ್ಕಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಅನ್ಯಾಯ ಆಗದಂತೆ ತಡೆ ಹಿಡಿತೀವಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಗಮನ ಅರಿಸಬೇಕಾಗಿತ್ತು, ರೈತರ ಬೆನ್ನೆಲುಬಾಗಿ ನಾವು ನಿಂದಿರ್ತೀವಿ ಅಂತ. ಮೆಹಬೂಬ್ ಪಾಷಾ, ಅತಾರ್, ಗಣೇಶ್ ಡಿಶ್, ನಾಗರಾಜ್ ಲೋಕ್ರೆ, ರಾಜಶೇಖರ್ ಶಂಕರವಂಡಿ ಮಾತನಾಡಿದ್ರು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಶಿವಕುಮಾರ್ ಹಳ್ಳಿ, ಖಾಲ್ದಾ ಹುಸೇನ್ ಜಿಟಗಿ, ಅಮರೇಶ್ ನಾಯ್ಕ, ಹನುಮಂತ ಜೆಸಿಬಿ, ನಾಗರಾಜ್ ಲಕ್ಷ್ಮೀ ಕ್ಯಾಂಪ್, ಶಿವರೆಡ್ಡಿ, ಬಸಪ್ಪ ಭಾವಿ, ಭೀಮಪ್ಪ ರಾಠೋಡ್, ಶಿವು ಮಕಾಪೂರು, ಬಸವರಾಜ್ ಅಂಬಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.